हेलो फ्रेंड्स, वेलकम टू भूमिका किचन। ना निम भूमिका सुदर्शन। इवत्तु ओंदु सिंपल आगिरोंत मसाले हसिमेणसिनकाय रईस ना माडोदु हेगे अंत तोरिस्ता इदीनि। एष्टे वेरैटी रईस गळु माडिद्रु होसतागि एनादरू ओंदु माडबेकु अंत अन्निस्तने इरुत्ते। अदरल्लू ಹೊಸದಾಗಿ ಜೊತೆಗೆ ನಮಗೆ ಸಿಂಪಲ್ ಆಗಿರೋವಂಥದ್ದು ಬೇಕು, ಯಾಕೆಂದರೆ ಫಾಸ್ಟ್ ಆಗಿ ಬೇಗ ಪ್ರಿಪೇರ್ ಮಾಡಬೇಕಾಗುತ್ತೆ ಬೆಳಗ್ಗೆ ಹೊತ್ತು, ಅಥವಾ ದಿಢೀರಂತ ಒಂದೊಂದ್ಸಲ ನೆಂಟರುಗಳು ಮನೆಗೆ ಬಂದಾಗ ಅಥವಾ ಯಾವುದೇ ಒಂದು ಫಂಕ್ಷನ್ಗೆ ಪ್ರಿಪೇರ್ ಮಾಡೋ ಅಂಥ ಸಂದರ್ಭಗಳು ಬರುತ್ತೆ ನೋಡಿ. ಅಂಥ ಟೈಮಲ್ಲಿ ಈ ರೈಸ್ನ ನೀವು ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ ಸುಲಭವಾಗಿ ಈ ಮಸಾಲೆ ಹಸಿಮೆಣಸಿನಕಾಯಿ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಬಾಂಡ್ಲಿ ಒಳಗಡೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಎಣ್ಣೆಗೆ ಎರಡು ಚೆನ್ನಾಗಿ ಮಿಕ್ಸ್ ಆಗಿ ಬಿಸಿಯಾಗಲಿ. ಎಣ್ಣೆ ತುಪ್ಪ ಎರಡು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಒಂದು ಪಲಾವ್ ಎಲೆ, ಒಂದು ಇಂಚು ಚಕ್ಕೆ, ಲವಂಗ 4-5, 2 ಏಲಕ್ಕಿ, 1 ನಕ್ಷತ್ರದ ಹೂವು, 1 ಟೀಸ್ಪೂನ್ ಜೀರಿಗೆ. ಜೀರಿಗೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಎಲ್ಲಾನು ಜಸ್ಟ್ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ. ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ 5 ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳ್ಕೊಂಡು ಹಾಕ್ತಾ ಇದ್ದೀನಿ, ಜೊತೆಯಲ್ಲೇ ಸ್ವಲ್ಪ ಕರಿಬೇವಿನ ಸೊಪ್ಪು. ಈ ಹಸಿಮೆಣಸಿನಕಾಯಿನ 1 ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಲೋ ಫ್ಲೇಮಲ್ಲೇ. ಈ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ಈ ಮಸಾಲೆ ರೈಸ್ಗೆ ಒಂದು ಒಳ್ಳೆ ಫ್ಲೇವರ್ ಬರೋದು. ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ 2 ಮೀಡಿಯಂ ಸೈಜ್ ಈರುಳ್ಳಿ ಉದ್ದದ ಸ್ಲೈಸಸ್ಗಳು ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು, ಒಂದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲಿ 4 ನಿಮಿಷ ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ತಾ ಇರಬೇಕು ಮಧ್ಯ, ಇಲ್ಲ ಅಂದರೆ ಒಂದೇ ಕಡೆ ಸೀದೋದಂಗೆ ಆಗೋಗ್ಬಿಡುತ್ತೆ. ಮಸಾಲೆಗಳೆಲ್ಲ ನಾನು ಜಸ್ಟ್ ಒಂದು 30-35 ಸೆಕೆಂಡು ಸ್ಟಾರ್ಟಿಂಗ್ ಫ್ರೈ ಮಾಡ್ಕೊಂಡಿದ್ದು. ಈ ಥರ ಈರುಳ್ಳಿ ಇಲ್ಲಿ ತುಂಬ ಹೊತ್ತು ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಈರುಳ್ಳಿ ಕೂಡ ಇಳಿಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಜೊತೆಗೆ ಮೆಣಸನ್ನ ಡೈರೆಕ್ಟಾಗಿ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಮೆಣಸಿನ ಪುಡಿ ಹಾಕೋಕ್ಕೆ ಹೋಗ್ಬಿಡಿ, ತುಂಬ ಖಾರ ಆಗೋಗ್ಬಿಡುತ್ತೆ, ಹೊಟ್ಟೆಲೆಲ್ಲ ಸಂತ ಆದಂಗೆ ಆಗಕ್ಕೆ ಶುರು ಆಗುತ್ತೆ. ಉಪ್ಪು ಮಾತ್ರ ಕೊನೆಯಲ್ಲಿ ಈ ಟೈಮಲ್ಲೇ ಹಾಕಬೇಕು. ನೀವೇನಾದರೂ ಫಸ್ಟೇ ಹಾಕ್ಬಿಟ್ರೆ ಈರುಳ್ಳಿ ತುಂಬ ಸಾಫ್ಟಾಗಿ ನೀರು ಬಿಟ್ಟಂಗಾಗಿ ಅಷ್ಟು ಫ್ರೈ ಮಾಡಿದಾಗ ಚೆನ್ನಾಗಿರಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ಮಾಡಿಟ್ಕೊಂಡಿರೋವಂಥ ಅನ್ನನ ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ಟೌವ್ ಏನು ಆಫ್ ಮಾಡಿಲ್ಲ, ಲೋ ಫ್ಲೇಮ್ ಮಾಡಿಕೊಂಡು 1 ಕಪ್ಪು ಬಾಸುಮತಿ ರೈಸ್ನ ಅನ್ನ ಮಾಡಿಟ್ಕೊಂಡಿದ್ದೀನಿ. 1 ಕಪ್ಗೆ ನಾನಿಲ್ಲಿ 2 ಕಪ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಮಗೆ ಸ್ವಲ್ಪ ಸಾಫ್ಟ್ ಆಗಬೇಕು, ಇದರಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡೋದ್ರಿಂದ ಅನ್ನ ಇನ್ನೂ ಹುಡುಗುರಿ ಆಗುತ್ತೆ. ನೀವೇನಾದರೂ ತುಂಬ ಹುಡುಗುರಿಯಾಗೇ ಇರಬೇಕು ಅನ್ನೋವಂಥವರು 1 ಕಪ್ಗೆ 1.5 ಕಪ್ಪು ಅಥವಾ 1¾ ಕಪ್ ಅಷ್ಟು ನೀರು ಹಾಕ್ಕೊಂಡು ಅನ್ನ ರೆಡಿ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ, ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಎಲ್ಲ ಆದಮೇಲೆ ಬಾಯಿಗೆ ಹಾಕ್ಕೊಂಡು ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಉಪ್ಪೇನಾದರೂ ಬೇಕಾದರೆ ಉಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಖಾರ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ಮೆಣಸನ್ನ ಕೊಟ್ಟುಬಿಟ್ಟು ಹಾಕ್ಕೋಬೋದು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಥರ ಸ್ಪೆಷಲ್ ಅದೆಲ್ಲೇ ಮಸಾಲೆ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. 1 ಸ್ಪ್ಯಾಚುಲಾದಲ್ಲಿ ಕರೆಕ್ಟಾಗಿ ಮಿಕ್ಸ್ ಮಾಡೋಕ್ಕಾಗದೇ ಇದ್ದವರು 2 ಸ್ಪ್ಯಾಚುಲಾ ಇಟ್ಕೊಂಡು ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ತುಂಬ ಬೇಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ ನಾನು ಹೇಳಿರೋ ಅಂಥ ಅಳತೆಗೆ. ಇವಾಗ ಇದನ್ನು ಲೆವೆಲ್ ಮಾಡಿಬಿಟ್ಟು 1 ಲಿಡ್ ಕ್ಲೋಸ್ ಮಾಡಿ 1-2 ರಿಂದ 3 ನಿಮಿಷ ಇದನ್ನು ಹಾಗೆ ಬಿಟ್ಬಿಡೋಣ. ಉಪ್ಪು ಖಾರ ಎಲ್ಲ ಅನ್ನಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಇವಾಗ 2 ನಿಮಿಷ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಉಪ್ಪು ಖಾರ ಈ ಅನ್ನಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು, ಯಾಕೆಂದರೆ ಬಿಸಿ ಆಗ್ತಿದ್ದ ಹಾಗೆ ಉಪ್ಪು ಖಾರ ಎಲ್ಲ ಕಮ್ಮಿ ಆಗುತ್ತೆ ಅನ್ನದೊಳಗಡೆ ಹಿಡಿತಿದ್ದ ಹಾಗೆ. ನೋಡಿ, ಸರ್ವ್ ಮಾಡೋದಕ್ಕೆ ಮಸಾಲ ರೈಸ್ ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ 5-5 ನಿಮಿಷದಲ್ಲಿ ಮಸಾಲ ಮೆಣಸಿನಕಾಯಿ ರೈಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತುಂಬ ಫಾಸ್ಟಾಗಿ ಬೇಗ ಪ್ರಿಪೇರ್ ಮಾಡ್ಕೋಬೋದು. ಲಂಚ್ ಬಾಕ್ಸ್ಗಾದರೂ ಆಗಿರ್ಬೋದು ಅಥವಾ ನೆಂಟರುಗಳು ಬಂದಾಗ ದಿಢೀರಂತ ಏನಾದರೂ ಪ್ರಿಪೇರ್ ಮಾಡಬೇಕಾದ್ರೆ ಈ ರೈಸ್ ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಸೈಡು ರಾಯ್ತ ಅಥವಾ ಯಾವುದೇ ಒಂದು ದಾಲ್ ಇದ್ದರೂ ಪರವಾಗಿಲ್ಲ, ತುಂಬ ರುಚಿಯಾಗಿರುತ್ತೆ. ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು. ಮಕ್ಳಿಗಂತೂ ಮಾಡಿಕೊಡಿ, ತುಂಬ ಖುಷಿಯಾಗಿ ಸಂತೋಷವಾಗಿ ತಿಂತಾರೆ. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.